ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿರುವಂತಹ ಮಂಗಳೂರಿನಲ್ಲಿ ನಡೆದಂತಹ ಕುಕ್ಕರ್ ಬಾಂಬ್ ಸ್ಫೋಟದ ಪ್ರಮುಖ ರೂವಾರಿ ಶಾರಿಕ್ ಮೈಸೂರಿನ ಒಂದು ಮೇಟೆಗಳ್ಳಿಯ ಒಂದು ಪೊಲೀಸ್ ಠಾಣೆ ವ್ಯಾಪ್ತಿಯ ಲೋಕನಾಯಕ ನಗರದ ಒಂದು ಮನೆಯಲ್ಲಿ ವಾಸವಿದ್ದ ಒಂದು ಹಿನ್ನೆಲೆಯಲ್ಲಿ ಇದೀಗ ಆತ ವಾಸವಿದ್ದಂತಹ ಒಂದು ಮನೆ ಈಗ ಎಲ್ಲರ ಒಂದು ಕೇಂದ್ರ ಬಿಂದುವಾಗಿ ಮಾರ್ಪಟ್ಟಿದೆ ಅಂತ ಹೇಳ್ಬೋದು. ಮೇಟೆಗಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಲೋಕನಾಯಕ ನಗರದ 10ನೇ ಕ್ರಾಸ್ನಲ್ಲಿ ಇದೇ ಮನೆಯಲ್ಲಿ ಈತ ಒಂದು ಮನೆಯನ್ನು ಬಾಡಿಗೆಗೆ ಪಡೆದು ರೂಮನ್ನು ಬಾಡಿಗೆಗೆ ಪಡೆದು ವಾಸವನ್ನು ಮಾಡ್ತಾ ಇದ್ದ. ಮುಂಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ ಇದೀಗ ಆ ಒಂದು ಕೃತ್ಯದ ಬೆನ್ನಲ್ಲೇ ಈತನ ಒಂದು ಮೂಲವನ್ನು ಹುಡುಕೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಮಂಗಳೂರು ಮತ್ತು ಮೈಸೂರು ಇಬ್ಬರು ಎರಡು ಜಿಲ್ಲೆಗಳ ಪೊಲೀಸರು ಕೂಡ ಒಂದು ಶಾರಿಕ್ನ ಮೂಲವನ್ನು ಶೋಧ ಕಾರ್ಯಕ್ಕೆ ಮುಂದಾಗಿರುವ ಒಂದು ಹಿನ್ನೆಲೆಯಲ್ಲಿ ಶಾರಿಕ್ ವಾಸವಾಗಿದ್ದಂತಹ ಮೈಸೂರಿನ ಮನೆಯನ್ನು ಈಗ ಪೊಲೀಸರು ಒಂದು ಬೀಗವನ್ನು ಜಡಿದು ಒಂದು ಸರದಿ ಪ್ರಕಾರ ಒಂದು ಮೂರು ಪಾಳಿಯಲ್ಲಿ ಪೊಲೀಸರ ನಿಯೋಜನೆ ಮಾಡುವ ಮುಖಾಂತರ ಮನೆಗೆ ಒಂದು ಪೊಲೀಸರ ಕಾವಲನ್ನು ಕೂಡ ಹಾಕಿದ್ದಾರೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಮುಂಭಾಗದಲ್ಲಿ ಒಂದು ಮನೆ ಮಾಲೀಕರು ವಾಸವಿದ್ದರೆ ಒಂದು ಅದರ ಹಿಂಭಾಗಕ್ಕೆ ಹೋದರೆ ಒಂದು ಬಾಗಿಲಿದೆ. ಆ ಮನೆಗೆ ಆ ರೂಮ್ಗೆ ಈಗ ಬಾಗಿಲನ್ನು ಹಾಕಿದ್ದಾರೆ. ಅದೇ ರೂಮ್ನಲ್ಲಿ ಶಾರಿಕ್ ವಾಸವಿದ್ದ. ಶಾರಿಕ್ ವಾಸವಿದ್ದಂಥ ಸಂದರ್ಭದಲ್ಲಿ ಆತ ಯಾವಾಗ ಹೋಗ್ತಾನೆ ಯಾವಾಗ ಬರ್ತಾನೆ ಅಂತ ಯಾರಿಗೂ ಇಲ್ಲಿ ತಿಳಿದುಪಟ್ಟಿರಲಿಲ್ಲ. ಅವನು ಮನೆಗೆ ಬಂದು ಬಾಗಿಲು ಹಾಕೊಂಡ್ರೆ ಬಾಗಿಲನ್ನು ತೆಗಿತಾ ಇರಲಿಲ್ಲ, ಮತ್ತೆ ಅವನು ಯಾವಾಗ ಹೋಗ್ತಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಅದ್ರ ಜೊತೆಗೆ ಆತ ಇಲ್ಲಿ ಮನೆಯಲ್ಲಿ ಏನು ಕೂಡ ಅಡುಗೆಯನ್ನು ಮಾಡ್ಕೋತಾ ಇರಲಿಲ್ಲ. ಹೊರಗಡೆನೆ ಅವನು ತಿಂಡಿ ಇರ್ಬೋದು ಊಟ ಆಗ್ಬೋದು ಹೊರಗಡೆನೆ ಮಾಡ್ಕೋತಾ ಇದ್ದ. ಅದು ಹೊರತುಪಡಿಸಿದ್ರೆ ಇವನು ಇಲ್ಲಿ ಯಾರ ಜೊತೆಯನ್ನು ಕೂಡ ಹೆಚ್ಚಿನ ಒಡನಾಟವನ್ನು ಇಟ್ಟುಕೊಂಡಿರಲಿಲ್ಲ. ಇನ್ನು ಶಾರಿಕ್ನ ಒಂದು ಕೆಲ ಸ್ನೇಹಿತರು ಬಂದರೂ ಕೂಡ ಅವರು ಕೂಡ ಯಾವಾಗ ಹೋಗ್ತಾರೆ ಏನಕ್ಕೆ ಹೋಗ್ತಾರೆ ಅಂತ ಕೂಡ ಇಲ್ಲಿ ಯಾರು ಕೂಡ ಜನ ಗಮನ ಹರಿಸ್ತಾ ಇರಲಿಲ್ಲ. ಯಾಕೆಂತಂದರೆ ಇದು ಒಂದು ರೀತಿ ಇಲ್ಲಿ ಬಡ ಮಧ್ಯಮ ವರ್ಗದ ಜನರು ಹೆಚ್ಚಾಗಿರುವಂತಹ ಒಂದು ಬಡಾವಣೆ ಇದು. ಇಲ್ಲಿ ಬಹುತೇಕ ಮಂದಿ ಕೆಲಸಕ್ಕೆ ಹೋಗ್ತಾರೆ, ಅದರಲ್ಲೂ ಪ್ರಮುಖವಾಗಿ ಇಲ್ಲಿರುವಂಥ ಆಸುಪಾಸಿನಲ್ಲಿರುವಂಥ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವವರೇ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವ ಒಂದು ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ತಮ್ಮ ಕೆಲಸ ಆಯಿತು ತಾವಾಯಿತು ಅಂತ ಇದ್ರೆ ಹೊರತು ಯಾರೂ ಕೂಡ ಈ ಬಗ್ಗೆ ಒಂದು ಗಮನವನ್ನು ಹರಿಸಿರಲಿಲ್ಲ. ಆದರೆ ಯಾವಾಗ ಮಂಗಳೂರಿನಲ್ಲಿ ಇತ್ತೀಚೆಗೆ ಒಂದು ಕುಕ್ಕರ್ ಬಾಂಬ್ ಸ್ಫೋಟ ಆದ ನಂತರದಲ್ಲಿ ಯಾವಾಗ ಈತನ ಫೋಟೋ ಒಂದು ಮಾಧ್ಯಮಗಳಲ್ಲಿ ಬಿತ್ತರವಾಯಿತೋ ಆ ನಂತರವಷ್ಟೇ ಇಲ್ಲಿರುವಂತಹ ನಿವಾಸಿಗಳಿಗೆ ಈತನವು ನಮ್ಮ ಮನೆಯ ಹತ್ರ ಇದ್ದನು ನಮ್ಮ ಬಡಾವಣೆಯಲ್ಲಿ ಇದ್ದನು ಅನ್ನೋಂಥ ವಿಚಾರ ತಿಳಿದು ಬಂತು. ಆ ನಂತರದಲ್ಲಿ ಕೂಡ ಜನ ಈಗ ನಾವು ನೋಡ್ತಾ ಹೋಗ್ಬೋದು ಇಲ್ಲಿ ಪೊಲೀಸರ ಒಂದು ಕಾವಲಿನ ಜೊತೆಗೆ ಆತ ವಾಸವಿದ್ದಂತಹ ರಸ್ತೆಯಲ್ಲಿ ಒಂದು ರೀತಿ ನಿರ್ಜನವಾದ ಒಂದು ವಾತಾವರಣ ಕಂಡು ಬರ್ತದೆ. ಇಲ್ಲಿ ವಾಸಿಸ್ತಾ ಇರುವಂಥ ಜನರು ಕೂಡ ಮನೆಯಿಂದ ಈಚೆ ಬರೋಕ್ಕೂ ಕೂಡ ಒಂದು ಹಿಂದೆಟ್ನ ಆಗ್ತಾ ಇದ್ದಾರೆ. ಆಮೇಲೆ ಮಾಧ್ಯಮಗಳಿರ್ಬೋದು ಬೇರೆ ಯಾರೇ ಬಂದರೂ ಕೂಡ ಅವ್ರ ಜೊತೆ ಮಾತನಾಡೋಕ್ಕೆ ಜನ ಕೂಡ ಹಿಂಜರಿತಾ ಇರುವಂಥ ವಾತಾವರಣ ಇಲ್ಲಿ ಕಂಡು ಬರ್ತಾ ಇದೆ. ಆತ ಈ ಮನೆಯಲ್ಲೇ ಇದ್ದುಕೊಂಡೇ ಒಂದು ವಿಧ್ವಂಸಕ ಕೃತ್ಯಕ್ಕೆ ಒಂದು ಪ್ಲಾನನ್ನು ರೂಪಿಸ್ತಾ ಇದೆ ಅನ್ನೋ ಅನುಮಾನವೂ ಕೂಡ ವ್ಯಕ್ತವಾಗಿರುವ ಒಂದು ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯು ಕೂಡ ವಿವಿಧ ಆಯಾಮಗಳಲ್ಲಿ ಒಂದು ತನಿಖೆಯನ್ನು ಕೈಗೊಂಡಿದೆ. ಆತ ಮೈಸೂರಿನಲ್ಲಿ ಯಾರ ಜೊತೆ ಒಡನಾಟವನ್ನು ಇಟ್ಟುಕೊಂಡಿದ್ದ, ಆಮೇಲೆ ಎಲ್ಲೆಲ್ಲಿಗೆ ಹೋಗ್ತಾ ಇದ್ದ, ಆಮೇಲೆ ಆತ ಒಂದು ಪ್ರೇಮರಾಜ್ ಅನ್ನೋ ಹೆಸರಿನಲ್ಲಿ ಒಂದು ಆಧಾರ್ ಕಾರ್ಡ್ನ ನೀಡಿ ಇಲ್ಲಿ ಒಂದು ಮನೆ ಬಾಡಿಗೆಯನ್ನು ಪಡೆದಿದ್ದ. ಆ ಪ್ರೇಮರಾಜ್ ಅನ್ನೋರು ಒಂದು ಹುಬ್ಬಳ್ಳಿ ಧಾರವಾಡ ಮೂಲದವರು ಅನ್ನೋ ತಿಳಿದ ನಂತರದಲ್ಲಿ ಆ ಒಂದು ಆಧಾರ್ ಕಾರ್ಡ್ನ ಇವನಿಗೆ ಯಾರು ಮಾಡಿಕೊಟ್ರು, ಇವನಿಗೆ ಯಾರೆಲ್ಲ ನೆರವನ್ನು ನೀಡುತ್ತಿದ್ರು, ಆಮೇಲೆ ಆತ ಮೈಸೂರಿನಲ್ಲಿ ಇದ್ದಷ್ಟು ದಿನ ಒಂದು ಮೊಬೈಲ್ ತರಬೇತಿ ಕೇಂದ್ರಕ್ಕೂ ಸೇರಿಕೊಂಡು ಅಲ್ಲಿ ತರಬೇತಿಯನ್ನು ಪಡಿತಾ ಇದ್ದ. ಅಲ್ಲಿ ಆತ 10 ಡಮ್ಮಿ ಮೊಬೈಲ್ಗಳನ್ನ ಖರೀದಿಸಿದಂತಹ ಮಾಹಿತಿನೂ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಆ ಮೊಬೈಲ್ಗಳನ್ನ ಆತ ಎಲ್ಲೆಲ್ಲಿ ಖರೀದಿ ಮಾಡಿದ್ದ, ಆಮೇಲೆ ಅದರ ಹೆಚ್ಚುವರಿ ಮೊಬೈಲ್ಗಳನ್ನು ಕೂಡ ಆತ ಖರೀದಿಸಿದ ಒಂದು ಮಾಹಿತಿ ಲಭ್ಯವಾಗಿರೋ ಹಿನ್ನೆಲೆಯಲ್ಲಿ ಅದನ್ನು ಎಲ್ಲೆಲ್ಲಿಂದ ಖರೀದಿ ಮಾಡಿದ ಒಂದು ಹಿನ್ನೆಲೆಯಲ್ಲಿ ಈ ಲೋಕನಾಯಕ ನಗರದ ಆಸುಪಾಸಿನಲ್ಲಿರುವಂತಹ ಮೊಬೈಲ್ ಅಂಗಡಿಗಳಿಗೂ ಕೂಡ ಪೊಲೀಸರು ಭೇಟಿ ನೀಡಿ ಒಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಸಾಕಷ್ಟು ಒಂದು ರೀತಿ ನಿಗೂಢವಾಗ್ತಾ ಇರೋ ಒಂದು ಸಾಗ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯು ಕೂಡ ಆತನ ಹೆಜ್ಜೆ ಜಾಡನ ಹಿಡಿದು ಸಾಗಿದೆ. ಆತ ಏನೆಲ್ಲ ವಿಧ್ವಂಸಕ ಕೃತ್ಯಗಳಿಗೆ ಸ್ಕೆಚ್ ಅನ್ನು ಹಾಕಿದ್ದ ಅಂತ, ಯಾಕೆಂದರೆ ಆತ ಮುಂಬರುವ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ವಿಧ್ವಂಸಕ ಕೃತ್ಯಗಳನ್ನ ನಡೆಸೋದಕ್ಕೆ ಕೂಡ ಒಂದು ಬೇರೆ ಬೇರೆ ಸಂಘಟನೆಗಳ ಜೊತೆ ಕೈ ಜೋಡಿಸುವಂತ ಸಾಧ್ಯತೆ ಇತ್ತು ಅನ್ನೋ ಒಂದು ಆಯಾಮಗಳಲ್ಲೂ ಕೂಡ ಪೊಲೀಸ್ ಇಲಾಖೆ ತನಿಖೆಯನ್ನು ಕೈಗೊಂಡಿದ್ದು ಆತ ಒಂದು ವಾಸವಿದ್ದಂತ ಮನೆಯನ್ನು ಈಗ ತನ್ನ ವಶಕ್ಕೆ ಪಡೆದುಕೊಂಡಿರುವಂತಹ ಪೊಲೀಸ್ ಇಲಾಖೆ ಅದರ ಜೊತೆಗೆ ಮೈಸೂರು ಜಿಲ್ಲೆ ಮತ್ತು ಮಂಗಳೂರು ಪೊಲೀಸರು ಕೂಡ ಈತನ ಒಂದು ಚಲನವಲನಗಳು ಎಲ್ಲೆಲ್ಲಿತ್ತು ಅನ್ನೋದ್ರ ಬಗ್ಗೆ ಒಂದು ತನಿಖೆಯನ್ನು ಕೈಗೊಂಡಿರುವ ಒಂದು ಹಿನ್ನೆಲೆಯಲ್ಲಿ ಆತ ವಾಸಿಸುತ್ತಿದ್ದ ಮನೆಯೂ ಕೂಡ ಈಗ ಸಾಕಷ್ಟು ಒಂದು ಕೇಂದ್ರ ಬಿಂದುವಾಗಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಮೈಸೂರಿನಲ್ಲಿ ಒಂದು ಸಾಂಸ್ಕೃತಿಕ ನಗರಿಯಲ್ಲಿ ಇದ್ದುಕೊಂಡೇ ಈ ರೀತಿ ಒಂದು ಬಾಂಬ್ ಕೃತ್ಯದಂತಹ ಒಂದು ವಿಧ್ವಂಸಕ ಕೃತ್ಯಕ್ಕೆ ಸಂಚನ ರೂಪಿಸಿದ್ದಂತಹ ಒಂದು ಶಾರಿಕ್ ಇವಾಗ ಪೊಲೀಸರ ವಶವಾದ ನಂತರ ಈಗ ಎಲ್ಲರೂ ಕೂಡ ಒಂದು ರೀತಿ ನೆಮ್ಮದಿಯಾಗಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಆತ ಇಲ್ಲಿ ಇದ್ದಂತಹ ಮನೆ ಇವಾಗ ಪೊಲೀಸರ ವಶದಲ್ಲಿದ್ದು ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ನಾವು ಕಾಯ್ದು ನೋಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ರಂಗಸ್ವಾಮಿ, ನ್ಯೂಸ್ ಒನ್ ಕನ್ನಡ, ಮೈಸೂರು.